ನಾನೊಬ್ಬ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ವಿಜ್ಞಾನಿ ಅಂತ ಹೇಳ್ಕೊಳ್ಳೋದಕ್ಕಿಂತ ನಾನೊಬ್ಬ ರೈತನ ಮಗ ಅಂತ ಹೇಳ್ಕೊಳ್ಳೋಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ನಾನು ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದಕ್ಕಿಂತ ಒಂದು ಟಿಕ್ಟಾಕರ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಸರ್, ಹೆಮ್ಮೆ ಪಡ್ತೀನಿ ಸರ್. 10, 20, 30, 70, 70 ಟಿಕ್ಟಾಕ್ ಆಗ್ತಾ ಇದೆ ಸರ್ ಪ್ರತಿದಿನ. ಪ್ರತಿದಿನ ಐ ಯೂಸ್ ಟು ವರ್ಕ್ ಹಾರ್ಡ್ ಸರ್. 8 ಮಲಗದ್ನ 3 ತನ್ನಿ, 4 2 ತನ್ನಿ, ತಿಂದು ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಸರ್. 8 ನಿದ್ದೆ ಮಾಡೋದು ಬರೀ 3 ನಿದ್ದೆ ಮಾಡ್ತಾ ಇದ್ದೆ ಸರ್. 4 ಊಟ ಮಾಡೋದು ಬರೀ 2 ಸಲ ಊಟ ಮಾಡ್ತಾ ಇದ್ದೆ ಸರ್. ಒಂದು ದಿನ ಇಟ್ ಹ್ಯಾಸ್ ಫ್ಲೈಟ್, ಅದು ಹಾರ್ತು ಯಾವ ಲೆವೆಲ್ಗೆ ಹಾರ್ತು ಅಂದರೆ, ಹಂಗೆಲ್ಲ ಇದ್ದಾಗ ಒಂದಿನ ಇಂಡಿಯಾ ಟಿಕ್ಟಾಕ್ ಬ್ಯಾನ್ ಆಗೋಯ್ತು ಸರ್. ಕೂತು ಏನು ಮಾಡ್ಲಿಕ್ಕಾಗಲ್ಲ, ಇಟ್ಸ್ ಅ ಟೈಮ್ ವೇಸ್ಟ್. ಟಿಕ್ಟಾಕರ್ಸ್ಗೆ ರೆಸ್ಪೆಕ್ಟ್ ಇರ್ತಾ ಇರಲಿಲ್ಲ ಸರ್, ಬರೀ ಅನ್ರೆಸ್ಪೆಕ್ಟ್. 200 ಹೋಯ್ತು, 300 ಹೋಯ್ತು, 500 ಹೋಯ್ತು, 600 ದಾಟ್ತು, 700 ದಾಟ್ತು, ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯ್ತು ಸರ್. ಆಗ ನನಗೆ US ಇಂದ ಕಾಲ್ ಬಂತು ಸರ್, ಜಪಾನ್ ಇಂದ ಕಾಲ್ ಬಂತು ಸರ್, ಫ್ರಾನ್ಸ್ ಇಂದ ಕಾಲ್ ಬಂತು ಸರ್. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತವತ್ತು, ಆದ್ರೂ ನಮ್ಮ ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕು, ನಮ್ಮ ದೇಶದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ. ದೆನ್ ಐ ಗಾನ್ ಅಗೇನ್, ಮತ್ತೆ ಕುತ್ಕೊಂಡು ಮಾಡ್ತಾ ಇದ್ದೆ. ಇಲ್ಲೇ ಇದ್ದಿರು ಪೋಸ್ಟೋ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸರ್. ಅದನ್ನ ನನಗೆ ಇವತ್ತಿಗೂ ವರ್ಡ್ಸ್ ಅಲ್ಲಿ ಹೇಳಲಿಕ್ಕಾಗಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಜೀವನದಲ್ಲಿ 99 ಫೇಲ್ಯೂರ್ಸ್ ಆಗಿ ಒಂದು ಸಕ್ಸಸ್ ಸಿಗುತ್ತೆ. ಆ ಒಂದು ಸಕ್ಸಸ್ ಇಟ್ಕೊಂಡು ಕೆಲಸ ಮಾಡಬೇಕು, ಯಾವತ್ತೂ ಯಾವ್ದಾರು ಕೆಲಸ ಆಗಬೇಕು ಅಂದ ತಕ್ಷಣ ಆಗ್ಬಿಡಲ್ಲ ನಿಮಗೆ. ಅದಕ್ಕೆ ಏನು ಬೇಕು, ಏನು ಸಮಯ ಬೇಕು ಅದು ತೊಗೊಂಡೇ ತೊಗೊಳುತ್ತೆ. ನಿಮ್ಮಲ್ಲಿ ಪರಿಪಕ್ವತೆ ಬರೋ ತನಕ ಆ ಕೆಲಸ ಆಗಲಿಕ್ಕಿಲ್ಲ. ಆ ಫ್ಲೈ ಮಾಡಿದ್ದು ನಾನು ಎಲ್ಲಾದರೂ ತೊಗೊಂಡು ಪೋರ್ಟ್ರೇ ಮಾಡಬೇಕು ಅಂತ ಗೊತ್ತಾದಾಗ ನನಗೆ ಪ್ರೊಫೆಸರ್ ಹೇಳಿದ್ರು, ನ್ಯಾಷನಲ್ ಲೆವೆಲ್ ಸೈನ್ಸ್ ಫೇರ್.